ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮೊದಲನೇದಾಗಿ ಭದ್ರತಾ ಚಲನೆಯಲ್ಲಿ ಆರಕ್ಷಕ ಠಾಣಾ ಸಿಬ್ಬಂದಿಯವರು ತಮ್ಮ ತನ್ನ ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕ್ತಾ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಆ ಮಕ್ಕಳು ಕೂಡ ಮುಂದೆ ಸಾಗ್ತಾ ಇದೆ. ಅದರ ಹಿಂಬದಿಯಲ್ಲಿ ಜೂನಿಯರ್ ಕಾಲೇಜ್ ಹೊಸದುರ್ಗ ಈ ಶಾಲೆ ಮಕ್ಕಳು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರು ಕೂಡ ತಮ್ಮ ತಂಡದ ನಾಯಕಿಯ ನೇತೃತ್ವದಲ್ಲಿ ಧ್ವಜವನ್ನು ಒಂದು ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹತ್ತ ಆ ಮಕ್ಕಳು ಕೂಡ ಬಹಳ ಅತ್ಯುತ್ತಮವಾಗಿ ಪಥಸಂಚಲನೆಯಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಆ ತಂಡನೂ ಕೂಡ ಮುಂದೆ ಸಾಗ್ತಾ ಇದೆ. ಅದರ ಹಿಂಬದಿಯಲ್ಲಿ ವಾಣಿವಿಲಾಸ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಕೂಡ ತಮ್ಮ ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ಅವರು ಕೂಡ ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕ್ತಾ ಬಹಳ ಅತ್ಯುತ್ತಮವಾಗಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಆ ಮಕ್ಕಳು ಕೂಡ ಮುಂದೆ ಸಾಗ್ತಾ ಇದೆ. ಅದರ ಹಿಂಬದಿಯಲ್ಲಿ ಜನರಲ್ ಕಾರ್ಯಪ್ಪ ಪ್ರೌಢಶಾಲೆ ಮಕ್ಕಳು ಕೂಡ ತಮ್ಮ ತಂಡದ ನಾಯಕಿಯ ನೇತೃತ್ವದಲ್ಲಿ ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ಪಥಸಂಚಲನೆಯಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಆ ಮಕ್ಕಳು ಕೂಡ ಮುಂದೆ ಹೋಗ್ತಾ ಇದೆ. ಹಾಗೆಯೇ ಅದರ ಹಿಂಬದಿಯಲ್ಲಿ ಸಿದ್ಧಾರ್ಥ ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಕೂಡ ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ಶಿಸ್ತಿನಿಂದ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಅವರು ಕೂಡ ಮುಂದೆ ಸಾಗ್ತಾ ಇದೆ. ಅದೇ ರೀತಿ ದುರ್ಗಾಂಬಿಕಾ
ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳು ಕೂಡ ಪಥಸಂಚಲನೆಯಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ತಮ್ಮ ತಂಡದ ನಾಯಕನ ನೇತೃತ್ವದಲ್ಲಿ ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ಆ ಮಕ್ಕಳು ಕೂಡ ರಾಷ್ಟ್ರಧ್ವಜಕ್ಕೆ ಗೌರವವನ್ನ ಸಲ್ಲಿಸ್ತಾ ಆ ತಂಡನು ಕೂಡ ಮುಂದೆ ಸಾಗ್ತಾ ಇದೆ. ಹಾಗೇನೆ ಅದರ ಹಿಂಬದಿಯಲ್ಲಿ SDA ಪ್ರೌಢಶಾಲಾ ವಿದ್ಯಾರ್ಥಿನಿಯರ ವಿಭಾಗದ ಮಕ್ಕಳು ಕೂಡ ತನ್ನ ತಂಡದ ನಾಯಕಿಯ ನೇತೃತ್ವದಲ್ಲಿ ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕ್ತಾ ಬಹಳ ಅತ್ಯುತ್ತಮವಾಗಿ ಅವರು ಕೂಡ ಪಥಸಂಚಲನೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದೆ. ಅದರ ಜೊತೆಯಲ್ಲಿ ಸಂತ ಆಂತೋನಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರ ತಂಡ ಅವರು ಕೂಡ ಪಥಸಂಚಲನೆಯಲ್ಲಿ ಭಾಗವಹಿಸಿ ಬಹಳ ಅತ್ಯುತ್ತಮವಾಗಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಆ ತಂಡನು ಕೂಡ ಮುಂದೆ ಸಾಗ್ತಾ ಇದೆ. ಅದರ ಹಿಂಬದಿಯಲ್ಲಿ SDA ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳು ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ಅವರು ಕೂಡ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕ್ತಾ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಅದರ ಜೊತೆಯಲ್ಲಿ ಪ್ರಾಣವಾಯಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳು ತಮ್ಮ ತಂಡದ ನಾಯಕರ ನೇತೃತ್ವದಲ್ಲಿ ಪಥಸಂಚಲನೆಯಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಆ ತಂಡ. ಅದರ ಹಿಂಬದಿಯಲ್ಲಿ ವಿದ್ಯಾವಾಹಿನಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳು ಕೂಡ ನಾಯಕನ ನೇತೃತ್ವದಲ್ಲಿ ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕ್ತಾ ಪಥಸಂಚಲನೆಯಲ್ಲಿ ಭಾಗವಹಿಸಿ ಅವರು ಕೂಡ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಅದರ ಹಿಂಬದಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಹೊಸದುರ್ಗ ಈ ಶಾಲೆ ಮಕ್ಕಳು ಕೂಡ ಬಣ್ಣ ಬಣ್ಣದ ವೇಲ್ಗಳನ್ನು ಧರಿಸಿ ಅವರು ಕೂಡ ನಾಯಕಿಯ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಆ ತಂಡನು ಕೂಡ. ಅದರ ಹಿಂಬದಿಯಲ್ಲಿ ವಿಜಯ ಗಂಗೋತ್ರಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಿಂದ ಆ ಮಕ್ಕಳು ಕೂಡ ಪಥಸಂಚಲನೆಯಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಆ ಮಕ್ಕಳು ಕೂಡ ಮುಂದೆ ಸಾಗ್ತಾ ಇದೆ. ಹಾಗೆಯೇ ಅದರ ಹಿಂಬದಿಯಲ್ಲಿ ಭಗವಾನ್ ಪಾರ್ಶ್ವನಾಥ ಪ್ರೌಢಶಾಲಾ ವಿದ್ಯಾರ್ಥಿನಿಯರ ತಂಡ ನಾಯಕಿಯ ನೇತೃತ್ವದಲ್ಲಿ ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ಅವರು ಕೂಡ ಅತ್ಯುತ್ತಮವಾಗಿ ಪಥಸಂಚಲನೆಯನ್ನು ಮಾಡ್ತಾ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ತಂಡನ ಕೂಡ ಮುಂದೆ ಸಾಗ್ತಾ ಇದೆ. ಅದರ ಹಿಂಬದಿಯಲ್ಲಿ MP ಪ್ರಕಾಶ್ ಪ್ರೌಢಶಾಲೆ ಆ ವಿದ್ಯಾರ್ಥಿನಿಯರು ಕೂಡ ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ಆ ಮಕ್ಕಳು ಕೂಡ ಪಥಸಂಚಲನೆಯಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಅತ್ಯುತ್ತಮವಾಗಿ ಅವರು ಕೂಡ ಗೌರವವನ್ನು ಸಲ್ಲಿಸ್ತಾ ಆ ತಂಡ ಕೂಡ ಮುಂದೆ ಸಾಗ್ತಾ ಇದೆ. ಅದೇ ರೀತಿ ಅದರ ಹಿಂಬದಿಯಲ್ಲಿ ಅಶೋಕ ರಂಗಮಂದಿರ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳು ಕೂಡ ವಿವಿಧ ಬಗೆಯ ಟೋಪಿಗಳನ್ನು ಧರಿಸಿ ಪಥಸಂಚಲನೆಯಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಹಾಗೆಯೇ ಅದರ ಹಿಂಬದಿಯಲ್ಲಿ PG ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಕೂಡ ಅತ್ಯುತ್ತಮವಾಗಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕ್ತಾ ಆ ಮಕ್ಕಳು ಕೂಡ ಮುಂದೆ ಸಾಗ್ತಾ ಇದೆ. ಅದರ ಹಿಂಬದಿಯಲ್ಲಿ ಗವಿರಂಗನಾಥ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳು ಕೂಡ ತನ್ನ ತಂಡದ ಧ್ವಜವನ್ನು ಹೊತ್ತು ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕ್ತಾ ಅವರು ಕೂಡ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಆ ತಂಡನು ಕೂಡ. ಅದರ ಹಿಂಬದಿಯಲ್ಲಿ ಎಸ್ ನಿಜಲಿಂಗಪ್ಪ ಇಂಟರ್ನ್ಯಾಷನಲ್ ಹೈಸ್ಕೂಲ್ ಮಕ್ಕಳು ಕೂಡ ಬಾಲಕಿಯರ ತಂಡದ ನಾಯಕಿಯ ನೇತೃತ್ವದಲ್ಲಿ ಶಾಲಾ ಸಂಕೇತವಾದ ಧ್ವಜವನ್ನು ಹೊತ್ತು ಅವರು ಕೂಡ ಅತ್ಯುತ್ತಮವಾಗಿ ಪಥಸಂಚಲನೆಯನ್ನು ಮಾಡ್ತಾ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಆ ತಂಡನು ಕೂಡ ಮುಂದೆ ಸಾಗ್ತಾ ಇದೆ. ಹಾಗೆಯೇ ಅದರ ಹಿಂಬದಿಯಲ್ಲಿ ತೋಟದ ರಾಮಯ್ಯ ಬಾಲಿಕಾ ಪ್ರೌಢಶಾಲೆ ವಿಭಾಗದ ಬಾಲಕಿಯರ ತಂಡನು ಕೂಡ ಅತ್ಯುತ್ತಮವಾಗಿ ಪಥಸಂಚಲನೆಯಲ್ಲಿ ಭಾಗವಹಿಸ್ತಾ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ತಮ್ಮ ತಂಡದ ನಾಯಕಿಯ ನೇತೃತ್ವದಲ್ಲಿ
ಆತನನ್ನು ಕೂಡ ಮುಂದೆ ಸಾಕ್ತಾ ಇದೆ. ಅದೇ ರೀತಿ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಮೆರಗನ್ನ ನೀಡಿರ್ತಕ್ಕಂಥ ವಾದ್ಯಗೋಷ್ಠಿ ತಂಡ, ಸುರುಡದ ರಾಮಯ್ಯ ಬಾಲಿಕಾ ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಮೆರವಣಿಗೆಯಲ್ಲೂ ಕೂಡ ಭಾಗವಹಿಸಿ, ಹಾಗೆಯೇ ಪಥಸಂಚಲನೆಗೂ ಕೂಡ ಸಹಕರಿಸಿ, ಅದರ ಜೊತೆಯಲ್ಲಿ ರಾಷ್ಟ್ರಧ್ವಜಕ್ಕೂ ಕೂಡ ಗೌರವವನ್ನು ಸಲ್ಲಿಸ್ತಾ ಬಹಳ ಅತ್ಯುತ್ತಮವಾಗಿ ವಾದ್ಯಗೋಷ್ಠಿಯನ್ನು ನಡೆಸಿರ್ತಾರೆ. ಅವ್ರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆಯೇ ಅದರ ಹಿಂಬದಿಯಲ್ಲಿ ವಾಣಿವಿಲಾಸ ಸಂಯುಕ್ತ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಾದ್ಯಗೋಷ್ಠಿಯ ಮುಖಾಂತರ ಬೆಳಗನ್ನು ನೀಡಿದ್ದಾರೆ. ಅವರು ಕೂಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೆ. ಅದರ ಜೊತೆಯಲ್ಲಿ ಜೂನಿಯರ್ ಕಾಲೇಜ್ ವಿಭಾಗದ ಮಕ್ಕಳು ಕೂಡ ವಾದ್ಯಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಕೂಡ ಅತ್ಯುತ್ತಮವಾಗಿ ವಾದ್ಯಗೋಷ್ಠಿಯನ್ನು ನಡೆಸುತ್ತಾರೆ. ಆ ತಂಡಕ್ಕೂ ಕೂಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೆ. ಗೊತ್ತಿರುವ ಹಾಗೆ 75 ವರ್ಷಗಳ ಹಿಂದೆ ನಮಗೆಲ್ಲ ರಾಜಪ್ರಭುತ್ವ ಅನ್ನುವಂಥದ್ದು ಅಸ್ತಿತ್ವದಲ್ಲಿತ್ತು. ನಮ್ಮನ್ನೆಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವೆಲ್ಲ ಇದ್ವಿ. ಆ ರಾಜಪ್ರಭುತ್ವ ಅನ್ನುವಂಥದ್ದು ಅಂತ್ಯಗೊಂಡು ಇವತ್ತು ಪ್ರಜಾಪ್ರಭುತ್ವ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದ 75ನೇ ಸುವರ್ಣ ಸಂಭ್ರಮದಲ್ಲಿರೋದು ಕೂಡ ನಮಗೆಲ್ಲ ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರ. 1947 ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನ ಒಳಗೊಂಡಂತೆ ಅನೇಕ ಮಹನೀಯರ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಫಲವಾಗಿ ನಮಗೆ 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮಗೆ ಅನೇಕ ಮಹನೀಯರು, ನಮ್ಮದೇ ಆದಂತಹ ಒಂದು ಆಡಳಿತ ವ್ಯವಸ್ಥೆ ಇರಬೇಕು, ನಮ್ಮದೇ ಆದಂತಹ ಒಂದು ಕಾನೂನು ಇರಬೇಕು, ನಮ್ಮದೇ ಆದಂತಹ ಒಂದು ತತ್ವ ಆದರ್ಶಗಳು ಇರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮನಗಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ರಚನಾ ಸಮಿತಿಯನ್ನು ರಚನೆ ಮಾಡಿ ಅನೇಕ ಮಹನೀಯರ ಬೌದ್ಧಿಕ ವಿಚಾರಗಳ ಪ್ರತಿಫಲವಾಗಿ ನಮಗೆ 1950 ಜನವರಿ 26ಕ್ಕೆ ನಮ್ಮ ಸಂವಿಧಾನವನ್ನು ನಾವು ಜಾರಿಗೊಳಿಸಿದ್ದೇವೆ. ಪ್ರಪಂಚದಲ್ಲಿ ಇಷ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಷ್ಟು ಸಕಲ ಸೌಕರ್ಯಗಳನ್ನ, ಸ್ವಾತಂತ್ರ್ಯವನ್ನ, ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉಪಾಸನ ಸ್ವಾತಂತ್ರ್ಯವನ್ನ ಕೊಟ್ಟ ಒಂದು ಏಕೈಕ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ದೇಶ, ಅದು ನಮ್ಮ ಭಾರತದ ಸಂವಿಧಾನ ಅಂತ ಹೇಳಿ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಮತ್ತು ಹರ್ಷ ಅನಿಸುತ್ತದೆ. ಒಬ್ಬ ಸಾಮಾನ್ಯ ಪ್ರಜೆ ಈ ಸಂವಿಧಾನ ಜಾರಿಗೆ ಬಂದ ಮೇಲೆ ಒಬ್ಬ ಸಾಮಾನ್ಯ ಪ್ರಜೆಯೇ ಉತ್ತಮವಾದಂತಹ ಸ್ಥಾನಕ್ಕೆ ಏರಬಲ್ಲ, ಒಬ್ಬ ಮಹಿಳೆ ಈ ದೇಶವನ್ನು ಆಳಬಲ್ಲಳು ಎನ್ನುವುದಕ್ಕೆ ಮುಖ್ಯವಾದಂತಹ ಕಾರಣವೇ ಈ ನಮ್ಮ ಭಾರತ ಸಂವಿಧಾನ. ಅದಕ್ಕೆ ಆ ಒಂದು ಕೊಡುಗೆಯನ್ನು ಕೊಟ್ಟಿರುವಂತಹ ಎಲ್ಲರನ್ನ ಸ್ಮರಿಸುವಂತ ಒಂದು ಸುವರ್ಣ ಸಂಭ್ರಮವೇ ಈ ಒಂದು ಗಣರಾಜ್ಯೋತ್ಸವ. January 26 ಈ ದೇಶದ ರಾಜಪ್ರಭುತ್ವವನ್ನು ಹೊರಗಾಕಿ ಪ್ರಜಾಪ್ರಭುತ್ವವನ್ನು ಅನುಷ್ಠಾನಕ್ಕೆ ತಂದಂಥ ದಿನ. ಬಹುಶಃ ನಮ್ಮನ್ನೇ ನಾವು ಆಳ್ಕೊಳ್ತಕ್ಕಂಥ ದೊರೆಗಳನ್ನು ಆರಿಸ್ತಕ್ಕಂಥ ಹಕ್ಕು ಈ ಸಂವಿಧಾನದ ಮೂಲಕ ನಮಗೆ ಕೊಟ್ಟಿದ್ದಾರೆ. ಅದು ಒಂದು ಮತದಾನದ ಮೂಲಕ ನಮ್ಮ ಪ್ರಭುಗಳ ಆಯ್ಕೆಯನ್ನು ಒಂದು ಮತದಾನದ
ಮಾಡುವ ಮೂಲಕ ಆಯ್ಕೆ ಮಾಡಿ ನಮ್ಮನ್ನೇ ನಾವು ಆಡ್ಕೊಳ್ತಕ್ಕಂಥ ಒಂದು ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಇಡೀ ಪ್ರಪಂಚದಲ್ಲಿ ಇಂಥ ಜಾತ್ಯತೀತ ರಾಷ್ಟ್ರದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ನಮ್ಮದು ಪ್ರಥಮ ದೇಶ ರಾಷ್ಟ್ರ. ಇಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಗಡಿಯಲ್ಲಿ ಎಲ್ರಿಗೂ ಸಮಾನವಾದ ಹಕ್ಕನ್ನು ಕೊಟ್ಟಿದ್ದಾರೆ. ಒಂದು ಮತದಾನ ಮಾಡತಕ್ಕಂಥ ಹಕ್ಕನ್ನು ರಾಷ್ಟ್ರಪತಿಗೂ ಒಂದು ಮತದಾನ, ಒಬ್ಬ ಕೂಲಿ ಕಾರ್ಮಿಕರಿಗೂ ಒಂದು ಮತದಾನ. ಒಂದು ಮತದಾನದ ಮೂಲಕ ಚುನಾವಣೆ ನಿಲ್ತಕ್ಕಂಥ ಅರ್ಹತೆ ಯಾರಿಗಿದೆ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಅಧಿಕಾರವನ್ನು ಅರ್ಹ ಮತದಾನ ಮೂಲಕ ಆಯ್ಕೆ ಮಾಡಿಸಿ ಮತ್ತು ನಮ್ಮನ್ನು ಆಡ್ತಕ್ಕಂಥ ಒಂದು ಸರ್ಕಾರ ರಚನೆ ಮಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಮೂಲಕ ಇವತ್ತು ನಮ್ಮ ಹಳ್ಳಿ ಹುಡುಗಿನ ಒಂದು ಜಾಗೃತಿಯನ್ನು ಮಾಡಿ ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಆಚರಣೆ ರೀತಿ ಉಳಿಸ್ತಕ್ಕಂಥ ಕೆಲಸದಲ್ಲಿ ನಮ್ಮ ಭಾರತೀಯರು ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಂವಿಧಾನ ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸಂವಿಧಾನದ ಚೌಕಟ್ಟಲ್ಲೇ ಇವತ್ತು ನಮ್ಮನ್ನು ಆಡ್ಕೊಳ್ತಕ್ಕಂಥ ಕಾನೂನನ್ನು ಸೃಷ್ಟಿ ಮಾಡಿ ಆ ಕಾನೂನಿನ ಚೌಕಟ್ಟಲ್ಲಿ ನಮ್ಮ ಆಡಳಿತವನ್ನು ಇಲ್ಲಿವರೆಗೂ ಕೂಡ ನಡ್ಸ್ಕೊಂಡು ಬಂದಿದ್ದೀವಿ. ಮುಂದೆ ಕೂಡ ಇದು ನಡ್ಕೊಂಡು ಹೋಗ್ಬೇಕು. ಸಂವಿಧಾನದ ಈ ಆಶಯದಲ್ಲಿ ಇವತ್ತು ಏನು ಗಣರಾಜ್ಯೋತ್ಸವ ಬಂದಿದೆ, ಈ ಗಣರಾಜ್ಯೋತ್ಸವದ ದಿನ ಹಿಂದೆ ನಮ್ಮನ್ನು ಯಾವ ರೀತಿ ಆಡಳಿತ ಸರ್ಕಾರಗಳು ನಡ್ಸ್ಕೊಂಡಿದ್ದಾವೆ, ಮುಂದೆ ಭವಿಷ್ಯದಲ್ಲಿ ನಮ್ಮನ್ನು ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ದಿನ ಇದು. ಅಂತ ಒಂದು ಸುದಿನದಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿ ನಮ್ಮ ಹಿಂದೆ ಯಾವ ರೀತಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಇತ್ತು, ಇವತ್ತು ಸ್ವತಂತ್ರ ಬಂದ ನಂತರ ನಮ್ಮ ದೇಶ ಯಾವ ಸ್ಥಿತಿಯನ್ನು ಹೊಂದಿದೆ, ಇದನ್ನು ನಾವು ಆಲೋಚನೆ ಮಾಡಬೇಕು. ಇದನ್ನು ಆಲೋಚನೆ ಮಾಡೋದಕ್ಕೆ ಇದಕ್ಕೆ ಉತ್ತರ ಖಂಡಿತವಾಗ್ಲೂ ಸಿಗ್ತದೆ. ಸಿಆರ್ಪಿಎಫ್ ಎಂದರೆ ಭಾರತೀಯ ಯೋಧರ ವಾಹನವನ್ನು ಟಾರ್ಗೆಟ್ ಮಾಡಿದ ಉಗ್ರರ ಹೀನಾಯ ಕೃತ್ಯಕ್ಕೆ 40 ಭಾರತಾಂಬೆಯ ಮಕ್ಕಳು ಬಲಿಯಾಗಿದ್ದಾರೆ. ಯೋಧರಿಗೆ ಸಲಾಂ ಹೇಳಲು ನೃತ್ಯ ರೂಪಕ ಮಾಡಲು ಬರುತ್ತಿದ್ದಾರೆ ನನ್ನ ಗೆಳೆಯ ಗೆಳತಿಯರು. ಆರ್ಮಿ ಆಫೀಸರ್ ಬಂದಾಗ ಅವ್ರ ದೇಶಿ ಸೇವಾ ಕರ್ಮಿ ಆಜ ಪೂರಾ ದೇಶ ಕ್ರೋಧಿತ ಹೈ, ಪೂರಾ ದೇಶ ಆಕ್ರೋಶಿತ ಹೈ, ಔರ್ ಪೂರಾ ದೇಶ ಗುಸ್ಸೆ ಸೇ ಉಬಲ್ ರಹಾ ಹೈ. ಜಮ್ಮು ಕಾಶ್ಮೀರ ಕೆ ಅವಂತಿಪುರಾ ಮೇ ಆತಂಕಿಯೋ ನೇ ಸಿಆರ್ಪಿಎಫ್ ಕೆ ಕಾಫಿಲೆ ಪರ ಹಮಲಾ ಕಿಯಾ ಹೈ. ಟಾರ್ಗೆಟ್ ಟಾರ್ಗೆಟ್ ಕೇ ಫಾರ್ ಇಂಡಿಯಾ ಪ್ರತಿ ಸಿಆರ್ಪಿಎಫ್ ಕೆ ರಾಂಕ್ ಟಾರ್ಗೆಟ್ ಕೇ ಇನ್ ದ ವರ್ಸ್ಟ್ ಎವರ್ ಅಟ್ಯಾಕ್ ಅಗೇನ್ಸ್ಟ್ ವರ್ಕಿಂಗ್ ಮೆನ್ ಇನ್ ಕಾಶ್ಮೀರ ಎವರ್. ಈ ಹಮಲಾ 2016 ಮೇ ಉರಿ ಮೇ ಹುಏ ಆತಂಕವಾದಿ ಹಮಲೆ ಸೇ ಭೀ ಬಡಾ ಹೈ ಔರ್ ಇಸ್ ನೇ ಪೂರೇ ಭಾರತ್ ಕೆ ಧೈರ್ಯ ಔರ್ ಸಬ್ರ ಕೋ ತೋಡ್ ಕರ ರಖ್ ದಿಯಾ. ಇದು ನಿಮ್ಮ ಧ್ವನಿ.